ಪ್ರದೀಪ್ ಈಶ್ವರ್ ರೀತಿ ಸವಾಲು ಆದರೆ ಕೊಟ್ಟ ಮಾತಿನಂತೆ ನಡೆದುಕೊಂಡ ಆಂಧ್ರ ಮಾಜಿ ಸಚಿವ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿಯ ಸಂಸದ ಡಾ ಕೆ ಸುಧಾಕರ್ ಒಂದೇ ಒಂದು ಮತ ಹೆಚ್ಚು ಪಡೆದರೂ ರಾಜೀನಾಮೆಯನ್ನ ನೀಡುತ್ತೇನೆ ಅಂತ ಹೇಳಿ ಕಾಂಗ್ರೆಸ್ನ ಶಾಸಕ ಪ್ರದೀಪ್ ಈಶ್ವರ್ ಸವಾಲನ್ನು ಹಾಕಿದ್ರು ಆದರೆ ಕೆ ಸುಧಾಕರ್ ಭಾರಿ ಅಂತರದ ಗೆಲುವಿನ ಬಳಿಕ ಪ್ರದೀಪ್ ಈಶ್ವರ್ ಭಾರಿ ಟ್ರೋಲ್ ಆಗಿದ್ದಾರೆ ರಾಜೀನಾಮೆ ಯಾವಾಗ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಪ್ರಶ್ನೆಗಳ ಸುರಿಮಳೆ ಏಳ್ತಾ ಇದೆ ಇದೇ ರೀತಿ ಆಂಧ್ರಪ್ರದೇಶದಲ್ಲಿ ವೈಎಸ್ಆರ್ಸಿಪಿ ನಾಯಕ ಮಾಜಿ ಸಚಿವ ಮುದ್ರಾಗಡ ಪದ್ಮನಾಭ್ ಸವಾಲನ್ನು ಹಾಕಿ ಇದೀಗ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಲು ಮುಂದಾಗ್ತಾ ಇದ್ದಾರೆ ತಮ್ಮ ಹೆಸರು ಬದಲಿಸಲು ಕಾನೂನು ಪ್ರಕ್ರಿಯೆಯನ್ನ ಆರಂಭ ಮಾಡಿದ್ದಾರೆ ಆಂಧ್ರ ಪ್ರದೇಶದಲ್ಲಿ ಪವನ್ ಕಲ್ಯಾಣ್ ಹಾಗೂ ಪವನ್ ಅವರ ಜನಸೇನಾ ಪಕ್ಷ ಗೆದ್ರೆ ನಾನು ನನ್ನ ಹೆಸರನ್ನ ಬದಲಾಯಿಸ್ಕೊಳ್ತೇನೆ ಅಂತ ಹೇಳಿದ್ರು ಪವನ್ ಕಲ್ಯಾಣ್ ಸಿನಿಮಾ ಮಾಡಿದಷ್ಟು ಸುಲಭ ಅಲ್ಲ ರಾಜಕೀಯ ಇಲ್ಲಿ ನಿಜವಾದ ಅಭಿವೃದ್ಧಿ ನಿಜವಾದ ಜನಪರ ಕಾಳಜಿ ಬೇಕು ಅಂತ ಸವಾಲನ್ನ ಹಾಕಿದ್ರು ಆದ್ರೆ ಆಂಧ್ರಪ್ರದೇಶದ ಲೋಕಸಭಾ ಚುನಾವಣೆ ಹಾಗೂ ವಿಧಾನಸಭಾ ಚುನಾವಣೆಯಲ್ಲಿ ಪವನ್ ಕಲ್ಯಾಣ್ ಹೊಸ ದಾಖಲೆಯನ್ನೇ ಬರ್ತಿದ್ದಾರೆ ಪವನ್ ಕಲ್ಯಾಣ್ ಸೇರಿದಂತೆ ಸ್ಪರ್ಧಿಸಿದ್ದ ಇಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದ್ದಾರೆ ಈ ಮೂಲಕ ಆಂಧ್ರಪ್ರದೇಶದಲ್ಲಿ ಟಿಡಿಪಿ ಜನಸೇನಾ ಸರ್ಕಾರ ರಚನೆಯಾಗ್ತಾ ಇದೆ ಪವನ್ ಕಲ್ಯಾಣ್ ಹಾಗೂ ಜನಸೇನಾ ಪಕ್ಷದ ಅಭೂತಪೂರ್ವ ಗೆಲುವಿನಿಂದ ಸವಾಲು ಹಾಕಿದ ಮಾಜಿ ಸಚಿವ ಮುದ್ರಾಗಡ ಪದ್ಮನಾಭ್ಗೆ ತೀವ್ರ ಸಂಕಷ್ಟ ಎದುರಾಗಿದೆ ಫಲಿತಾಂಶ ಹೊರಬೀಳುತ್ತಿದ್ದಂತೆ ಪದ್ಮನಾಭ್ ವಿರುದ್ಧ ಟೀಕೆಗಳು ಶುರುವಾಗ್ತಾ ಇದೆ ಹೆಸರು ಬದಲಿಸಲು ಸೂಚಿಸ್ತಾ ಇದ್ದಾರೆ ಅಷ್ಟೇ ಅಲ್ಲ ಹಲವಾರು ಹೊಸ ಹೆಸರುಗಳನ್ನ ಕೂಡ ಸೂಚನೆ ಮಾಡಿದ್ದಾರೆ ತೀವ್ರ ಟೀಕೆ ಹಾಗೂ ಟ್ರೋಲ್ ಬೆನ್ನಲ್ಲೇ ಮಾಜಿ ಸಚಿವ ಮುದ್ರಾಗಡ ಹೆಸರು ಬದಲಾಯಿಸಲು ಮುಂದಾಗಿದ್ದಾರೆ ನನ್ನ ಆಲೋಚನೆ ಊಹೆಗಳು ತಪ್ಪಾಗಿದೆ ವೈಎಸ್ಆರ್ ಸಿಪಿ ಅತಿ ಹೆಚ್ಚು ಅಂತರದಿಂದ ಗೆಲ್ಲುವ ವಿಶ್ವಾಸವಿತ್ತು ಅಷ್ಟು ಅಭಿವೃದ್ಧಿ ಕೆಲಸ ಮಾಡಿದ್ದವು ಆದರೆ ಲೆಕ್ಕಾಚಾರ ಉಲ್ಟಾ ಆಗಿದೆ ಕೊಟ್ಟ ಮಾತಿನಂತೆ ನಡೆದುಕೊಳ್ತಿದ್ದೇನೆ ಹೆಸರನ್ನ ಬದಲಾವಣೆ ಮಾಡ್ತಿದ್ದೇನೆ ನನ್ನ ಹೆಸರನ್ನ ಪದ್ಮನಾಭ್ ರೆಡ್ಡಿ ಅಂತ ಮರುನಾಮಕರಣ ಮಾಡಿಕೊಳ್ತಿದ್ದೇನೆ ಇದಕ್ಕಾಗಿ ಎಲ್ಲಾ ದಾಖಲೆ ಪತ್ರವನ್ನ ಮಾಡ್ತಾ ಇದ್ದೇನೆ ಶೀಘ್ರದಲ್ಲಿ ಹೆಸರು ಬದಲಾವಣೆ ಅಧಿಕೃತ ದಾಖಲೆ ಬಿಡುಗಡೆ ಮಾಡುತ್ತೇನೆ ಅಂತ ಹೇಳಿ ಮುದ್ರಾಗಡ ಪದ್ಮನಾಭ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ವೈಎಸ್ಆರ್ಸಿಪಿ ಪಕ್ಷಕ್ಕೆ ನನ್ನ ಬೆಂಬಲ ಜಗನ್ ಮೋಹನ್ ರೆಡ್ಡಿಯನ್ನೇ ಬೆಂಬಲ ಮಾಡ್ತೇನೆ ಅದರಲ್ಲಿ ನನಗೆ ಯಾವುದೇ ಹಿಂಜರಿಕೆ ಇಲ್ಲ ಮುಂದಿನ ದಿನಗಳಲ್ಲೂ ಮತ್ತಷ್ಟು ಉತ್ತಮ ಕೆಲಸದೊಂದಿಗೆ ಅಧಿಕಾರಕ್ಕೆ ಬರುತ್ತೇನೆ ಅಂತ ಹೇಳಿ ಮುದ್ರಾಗಡ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ